ಕೆಪಿಸಿಸಿ ಸಾರಥಿ ಆಯ್ಕೆ ಇಂದೇ ಫೈನಲ್ ಆಗುತ್ತಾ? ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಕಳೆದ ಒಂದು ಗಂಟೆಯಿಂದ ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಸಾರಥಿಯ ಕುರಿತಾಗಿ ಇಬ್ಬರು ನಾಯಕರುಗಳ ನಡುವೆ ಚರ್ಚೆ ನಡೀತಾ ಇದೆ. ಇಂದೇ ಫೈನಲ್ ಆಗುತ್ತಾ, ಕೆಪಿಸಿಸಿ ಸಾರಥಿ ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕಳೆದ ಒಂದು ಗಂಟೆಯಿಂದ ವೇಣುಗೋಪಾಲ್ ಜೊತೆ ಸಿದ್ದು ಚರ್ಚೆಯನ್ನ ನಡೆಸಿದ್ದಾರೆ. ಯಾರಿಗೆ ಕೆಪಿಸಿಸಿ ಪಟ್ಟ ಕಟ್ಟಿದ್ರೆ ಲಾಭ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿದ್ದು ಅಭಿಪ್ರಾಯ ಸೋನಿಯಾ ಗಾಂಧಿಗೆ ತಿಳಿಸಲಿರುವ ವೇಣುಗೋಪಾಲ್, ಯಾರಿಗೆ ಕೆಪಿಸಿಸಿ ಪಟ್ಟ ಕಟ್ಟಿದ್ರೆ ಲಾಭ ಆಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿದ್ದು ಅಭಿಪ್ರಾಯ ಏನು ಅನ್ನೋದನ್ನ ತಿಳಿದುಕೊಂಡು ತದನಂತರ ಸೋನಿಯಾ ಗಾಂಧಿಗೆ ತಿಳಿಸ್ತಾರೆ ವೇಣುಗೋಪಾಲ್. ಲಿಂಗಾಯತ ಸಮುದಾಯಕ್ಕೆ ಪಟ್ಟ ಕಟ್ಟಲು ಸಿದ್ದರಾಮಯ್ಯ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಪಟ್ಟ ಕಟ್ಟಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಒಲವು. ಕೆಪಿಸಿಸಿ ಸಾರಥಿ ರೇಸ್ನಲ್ಲಿ ಡಿಕೆ ಶಿವಕುಮಾರ್, ಎಂ ಬಿ ಪಾಟೀಲ್, ಈಶ್ವರ ಖಂಡ್ರೆ ಮೊದಲ ಸಾಲಿನಲ್ಲಿದ್ದಾರೆ. ಸಿದ್ದರಾಮಯ್ಯ ಹೇಳಿದವರೇ ಕೆಪಿಸಿಸಿಗೆ ಬಾಸ್ ಆಗ್ತಾರಾ ಅನ್ನುವಂಥದ್ದೀಗ ಸದ್ಯದ ಕುತೂಹಲ. ಜೋರಾಗಿದೆ ಕೆಪಿಸಿಸಿ ಕುರ್ಚಿ ಮೇಲೆ ಕೂರೋದಿಕ್ಕೆ ನಡೆಸ್ತಾ ಇರುವಂತಹ ಲಾಬಿ. ಪ್ರಬಲ ಆಕಾಂಕ್ಷಿ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಗುರಿಯಾಗಿಸಿಕೊಂಡು ಲಾಬಿ ನಡೆಸ್ತಾ ಇದ್ದಾರೆ. ಶಿವಕುಮಾರ್ ಈ ಹುದ್ದೆಗೆ ಏರದಂತೆ ತಡೆಯೋದಿಕ್ಕೆ ಅವರ ವಿರೋಧಿ ಬಣವು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಆಸರೆಯನ್ನ ಪಡೆದಿವೆ ಡಿಕೆ ಶಿವಕುಮಾರ್ ಅವರ ವಿರೋಧಿ ಬಣ ಅಂತಲೂ ಕೂಡ ಉನ್ನತ ಮೂಲಗಳು ತಿಳಿಸ್ತಾ ಇರುವಂಥದ್ದು. ಶಿವಕುಮಾರ್ ಬಗ್ಗೆ ಅನುಕಂಪ ಹೊಂದಿದ್ದಾರೆ ಸೋನಿಯಾ ಗಾಂಧಿ ಹಾಗೂ ಎಐಸಿಸಿಯ ಹಿರಿಯ ಕಾಂಗ್ರೆಸ್ಸಿಗರು. ಪಕ್ಷಕ್ಕಾಗಿ ಜೈಲುವಾಸ ಕೂಡ ಅನುಭವಿಸಿದ್ರು ಡಿಕೆ ಶಿವಕುಮಾರ್, ಹಾಗೆಯೇ ಬಿಜೆಪಿಯನ್ನ ಕೂಡ ಎದುರು ಹಾಕಿಕೊಂಡಿದ್ದಾರೆ ಶಿವಕುಮಾರ್ ಅನ್ನುವಂಥದ್ದು. ಅವರ ತ್ಯಾಗವನ್ನ ಗುರುತಿಸಬೇಕು ಅನ್ನುವಂತಹ ಆಲೋಚನೆ ಒಂದು ಕಡೆ, ಆದರೆ ಮತ್ತೊಂದೆಡೆ ಇದರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗೋದಿಲ್ಲ, ಲಿಂಗಾಯತರಿಗೇ ಕೆಪಿಸಿಸಿ ಪಟ್ಟ ಕಟ್ಟಬೇಕು ಅನ್ನುವಂತಹ ಒಲವು ಸಿದ್ದರಾಮಯ್ಯ ಬಣದ್ದು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಾವು ಪ್ರತಿನಿಧಿ ಮಂಜುನಾಥ್ ಇದೀಗ ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಕಳೆದ ಒಂದು ಗಂಟೆಯಿಂದ ಸಿದ್ದರಾಮಯ್ಯ ಹಾಗೇನೆ ವೇಣುಗೋಪಾಲ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಚರ್ಚೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ವೀಣಾ, ತಿಂಡಿ ಪೇ ಚರ್ಚೆ ಕಳೆದ ಒಂದು ಗಂಟೆಯಿಂದ ಇಬ್ಬರ ನಡುವೆ ನಡೀತಾ ಇದೆ. ಅದು ಏನ್ ನಡೆಯುತ್ತೆ ಅನ್ನೋಂಥದ್ದು ಇನ್ನೂ ಕುತೂಹಲ ಹಾಗೆ ಉಳಿದಿದೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಇವತ್ತು ಸಿದ್ದರಾಮಯ್ಯ ಅವರನ್ನ ಏಕಮಾತ್ರವಾಗಿ ಕರೆದಿದ್ದೆ ಅಂದ್ರೆ ನಿಮ್ಮ ಜೊತೆ ಯಾರೂ ಕೂಡ ಬರಬಾರದು, ಒಬ್ಬರೇ ತಿಂಡಿಗೆ ಬನ್ನಿ ಅನ್ನೋಂಥದ್ದು ಕೆಪಿಸಿಸಿ ಉಸ್ತುವಾರಿ ಮತ್ತು ಇಲ್ಲಿನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಅವರು ಕರೆದಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅವರ ಮಾತುಕತೆ ಹೇಗಿರುತ್ತೆ ಅನ್ನೋಂಥದ್ದು ಕುತೂಹಲ ಎಲ್ಲರಿಗೂ ಇದೆ. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ಒಲವು ಮತ್ತೆ ಯಾಕೆ ಮಾಡಬೇಕು ಇಂಥವರನ್ನೇ ಅನ್ನುವಂತಹ ಅಭಿಪ್ರಾಯವನ್ನ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಮುಂದೆ ಮಂಡಿಸಿದ್ದಾರೆ. ಸೊ ಈ ಎಲ್ಲಾ ಅಂಶಗಳನ್ನು ಕೂಡ ಸೋನಿಯಾ ಗಾಂಧಿ ಅವರಿಗೆ ಇವತ್ತು ಮಧ್ಯಾಹ್ನಕ್ಕೆ ರವಾನೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಸಂಸ್ಕೃತಿ ಇದೆ, ಯಾರು ಉಸ್ತುವಾರಿ ಇರ್ತಾರೆ ಅಥವಾ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ಅವರ ಮುಖಾಂತರವೇ ಹೈಕಮಾಂಡ್ಗೆ ಮಾಹಿತಿ ರವಾನೆ ಆಗುವಂತದ್ದು. ಸೊ ಇದೆಲ್ಲಾ ಮಾಹಿತಿ ರವಾನೆ ಆದ್ಮೇಲೆ ಪುನಃ ಮಧ್ಯಾಹ್ನದ ಬಳಿಕ ಒಂದು ಅಪಾಯಿಂಟ್ಮೆಂಟ್ ಅನ್ನ ಸೋನಿಯಾ ಗಾಂಧಿ ಅವರು ಕೊಡುವ ಸಾಧ್ಯತೆ ಇದೆ ವೀಣಾ. ಎಸ್ ಮಂಜುನಾಥ್, ಈಗ ನಾಳೆಯ ಬಳಿಕ ಸೋನಿಯಾ ಗಾಂಧಿ ಅವರು ಆರೋಗ್ಯದ ಸಂಬಂಧ ವಿದೇಶ ಪ್ರವಾಸವನ್ನ ಕೂಡ ಕೈಗೊಳ್ತಾ ಇರೋದ್ರಿಂದಾಗಿ ಈ ಕುರಿತಾದಂತಹ ನಿರ್ಧಾರ ಇವತ್ತೇ ಹೊರಬೀಳುತ್ತಾ, ಅಂತಹ ಸಾಧ್ಯತೆಗಳೀಗ ಅಲ್ಲಿ ಕಂಡು ಬರ್ತಾ ಇದೆಯಾ? ಹೇಗೆ ಬಹುತೇಕ ಹೇಳಲಾಗ್ತಾ ಇದೆ ಅಂದ್ರೆ ಸಂಕ್ರಾಂತಿಗೆ ಕರ್ನಾಟಕ ಕಾಂಗ್ರೆಸ್ಗೆ ಒಂದು ಸಿಹಿ ಸುದ್ದಿ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಪೂರ್ವ ನಿರ್ಣಯ. ಅದು ಕಳೆದ ಒಂದು ವಾರ ಅಥವಾ ಒಂದು ತಿಂಗಳಿಂದಲೂ ಕೂಡ ನಾನಾ ರೀತಿಯಲ್ಲಿ ಸರ್ಕಸ್ ಮಾಡ್ತಾನೆ ಇದೆ. ಅಲ್ಲಿಂದ ಇಲ್ಲಿಂದ ವೀಕ್ಷಕರನ್ನ ಕಳಿಸುವಂತದ್ದು, ಅಲ್ಲಿಂದ ಮಾಹಿತಿಯನ್ನ ತರಿಸ್ಕೊಳ್ಳೋದು, ಮತ್ತೆ ಬೇರೆ ಬೇರೆ ರೀತಿಯ ಪದಾಧಿಕಾರಿಗಳ ಭೇಟಿ, ಮತ್ತೆ ಅಲ್ಲಿನ ಕಾಂಗ್ರೆಸ್ ಹಿರಿಯ ಮುಖಂಡರುಗಳ ಭೇಟಿ, ಮತ್ತೆ ವಿವಿಧ ಸಮುದಾಯಗಳ ಮುಖಂಡರ ಭೇಟಿ, ಇವೆಲ್ಲವೂ ಕೂಡ ನಡೀತಾ ಇದೆ. ಇದರ ನಂತರ ಒಂದು ವರದಿಯನ್ನು ಈಗ ಆಲ್ರೆಡಿ ಸಂಗ್ರಹಿಸಿಕೊಂಡು ಇಟ್ಕೊಂಡಿದೆ. ಆದ್ರೆ ಪ್ರಮುಖ ಹುದ್ದೆಗಳಲ್ಲಿ ಇರುವಂತಹ ಅವರ ಮಾಹಿತಿ ಅಥವಾ ಅಭಿಪ್ರಾಯ ಪಡೀಲಿಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಅವರನ್ನ ಕರೆದಿರುವಂತದ್ದು. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಮಂಡಿಸಲಿದ್ದಾರೆ. ಮತ್ತೆ ಅವರು ಲೆಕ್ಕಾಚಾರದ ಪ್ರಕಾರ ಅಂದ್ರೆ ಅವರು ಒಲವು ಈ ತನಕ ತೋರಿರುವಂತ ಪ್ರಕಾರ ಒಂದು ರೀತಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಪಟ್ಟ ಕಟ್ಟಿದ್ರೆ ಕರ್ನಾಟಕದ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಮಟ್ಟಿಗೆ ಅಂದ್ರೆ ಒಂದು ಒಳ್ಳೆ ರೀತಿ ರೆಸ್ಪಾನ್ಸ್ ನಮಗೆ ಸಿಗಬಹುದು ಅನ್ನೋ ಅಂತಹ ಲೆಕ್ಕಾಚಾರ ಅವ್ರದ್ದು ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರು ಕೂಡ ಯಾವ್ದು
ಅದು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಅಂದ್ರೆ ಯಾರಿಗೆ ಪಟ್ಟ ಕಟ್ಟಬೇಕು ಏನು ಅನ್ನೋಂಥದ್ದು ಅವ್ರು ಇನ್ನು ಕೂಡ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಇದನ್ನು ಹೊರತಾಗಿ ಅಂದ್ರೆ ಇವತ್ತು ಈಗೇನಾದ್ರೂ ಮಾತುಕತೆ ಮುಗಿದ ಬಳಿಕ ಹೊರಗಡೆ ಬಂದ್ರೆ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಾಧ್ಯತೆ ಇದೆ, ಆಗ ಅವರ ಮಾಹಿತಿ ಏನಾಯ್ತು ಅಂತ ಹಂಚಿಕೊಳ್ಳೋ ಸಾಧ್ಯತೆಯೂ ಕೂಡ ಇದೆ. ವೀಣಾ, ಎಸ್ ಮಂಜುನಾಥ್, ಈಗ ಲಿಂಗಾಯತ ಸಮುದಾಯಕ್ಕೆನೆ ಪಟ್ಟ ಕಟ್ಟಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಏನಾದ್ರೂ ಬಂದ್ ಬಿಟ್ರೆ ಎಂ ಬಿ ಪಾಟೀಲ್ ಅವರ ಹೆಸರು ಮೇಲ್ಪಂಕ್ತಿಯಲ್ಲಿ ಕೇಳ್ಬರ್ತಾ ಇರೋದ್ರಿಂದಾಗಿ ಕೇವಲ ಇದೊಂದೇ ಫ್ಯಾಕ್ಟರ್ ಅಲ್ಲಿ ಕಾರಣ ಆಗುತ್ತಾ ಅಥವಾ ಬೇರೆ ಏನಾದ್ರೂ ಕಾರಣಗಳನ್ನು ಕೂಡ ಕಾಣಬಹುದಾ? ಹೇಗೆ? ಒಂದು ಅವರ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ನಾವು ಒಂದು ದೊಡ್ಡ ಮಟ್ಟದ ಹುದ್ದೆ ಕೊಡಬೇಕು ಅನ್ನುವಂಥದ್ದು, ಯಾಕಂದ್ರೆ ಈಗ ಆಲ್ರೆಡಿ ಕಾರ್ಯಾಧ್ಯಕ್ಷರು ಇದಾರಲ್ಲ, ಪುನಃ ಯಾಕೆ ಅನ್ನೋ ಅಂತ ಪ್ರಶ್ನೆ ಕೂಡ ಬರಬಹುದು. ಆದ್ರೆ ಒಂದು ಕೆಪಿಸಿಸಿ ಸಾರಥ್ಯ ಅವ್ರ ಕಡೆ ಇರಬೇಕು ಅನ್ನೋಂಥದ್ದು ಒಂದು. ಎರಡನೇದು, ಸಮುದಾಯದ ವಿಚಾರದಲ್ಲಿಯೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ರೆ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಅವರ ಶಾಸಕರುಗಳಿರ್ಬೋದು ಅಥವಾ ಆ ಬೆಂಬಲಕ್ಕೆ ನಿಲ್ಲುವಂತ ಕಾರ್ಯಕರ್ತರು ಅಥವಾ ಅಭಿಮಾನಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನಿಸಿದಂತೆ ಆಗುತ್ತೆ. ಪಕ್ಷವನ್ನು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ, ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಅಂದ್ರೆ ತಮ್ಮ ಬಣದ ಅಂದ್ರೆ ತಾವು ಯಾರು ನೆಚ್ಚಿರ್ತೇವೆ ಅವರು ಅಧ್ಯಕ್ಷರಾದ್ರೆ ಮುಂದಿನ ಚುನಾವಣೆ ನಡೆಸಲಿಕ್ಕೆ ಅಥವಾ ತನ್ನ ಬಿಗಿಪಟ್ಟು ಸಡಿಲಿಕೆ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನುವಂಥದ್ರು ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಲೆಕ್ಕಾಚಾರಗಳು ಕೂಡ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ವೀಣಾ, ಎಸ್ ಮಂಜುನಾಥ್, ಎಲ್ಲ ಒಂದ್ ಕಡೆ ಈಗ ಡಿ ಕೆ ಶಿವಕುಮಾರ್ ಅವರೇನೋ ಸೋನಿಯಾ ಗಾಂಧಿ ಅವರ ಬಳಿಯೇ ಹೋಗಿ ಒಂದ್ ರೀತಿಯ ಲಾಭಿ ನಡೆಸ್ತಾ ಇದ್ದಾರೆ ಕೆಪಿಸಿಸಿ ಪಟ್ಟಕ್ಕಾಗಿ, ಮತ್ತೊಂದೆಡೆ ಅವರ ವಿರೋಧಿ ಬಣ ರಾಹುಲ್ ಗಾಂಧಿಯ ಬಳಿ ಹೋಗಿ ಅಲ್ಲಿ ಲಾಭಿ ನಡೆಸ್ತಾ ಇರುವಂತದ್ದು. ಸೊ ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಯಾರು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತಲ್ವಾ? ಯಾರ ಒಂದು ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ ಅಂತ ಅನ್ಸುತ್ತೆ? ಈಗ ವೀಣಾ, ಇಲ್ಲಿನ ದೆಹಲಿಯ ಲೆಕ್ಕಾಚಾರಗಳು ಏನಂದ್ರೆ ಮುಂದಿನ ತಿಂಗಳು ಅಂದ್ರೆ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಆರಂಭದಲ್ಲಿ ಒಂದು ರೀತಿ ಅಂದ್ರೆ ಸೋನಿಯಾ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ಹಿಂತಿರುಗಿದ ಬಳಿಕ ಕಾಂಗ್ರೆಸ್ಸಿನಲ್ಲಿ ಅಂದ್ರೆ ಎಐಸಿಸಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪುನರ್ರಚನೆ ಮಾಡುವಂತ ಸಾಧ್ಯತೆ ಇದೆ. ಅದು ಎಐಸಿಸಿ ಅಧ್ಯಕ್ಷರ ಆದಿಯಾಗಿಯೂ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಪಟ್ಟ ಕಟ್ಟೋದಾದ್ರೆ ಅನ್ನೋಂತ ಪ್ರಶ್ನೆ ಬಂದಾಗ ರಾಹುಲ್ ಗಾಂಧಿ ಅವರು ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಇರಬೇಕು ಅನ್ನೋಂತ ಒಂದು ತೀರ್ಮಾನವೂ ಕೂಡ ಅವರ ಮುಂದೆ ಇದೆ. ಸೊ ಹಾಗಾಗಿ ಯಾರು ಮುಂದೆ ಅಂದ್ರೆ ಭವಿಷ್ಯದ ನಾಯಕರ ಮುಂದೆಯೂ ಕೂಡ ಒಂದು ಲಾಬಿ ಮಾಡಿದ್ರೆ ಅವಕಾಶ ಉತ್ತಮ ಅವಕಾಶ ದೊರೀಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇರಬಹುದು. ಸೊ ಆದ್ರೆ ಇಲ್ಲಿನ ಅಂದ್ರೆ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿಕೊಂಡು ಹೇಳೋದಾದ್ರೆ ಸೋನಿಯಾ ಗಾಂಧಿ ಅವರ ಮೂಲಕವೇ ಈ ಕ್ಷಣದವರೆಗೂ ಅವರ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಳ ಮತ್ತೆ ಹೇಳುವಂತಹ ಅಂದ್ರೆ ಅವರ ಜೊತೆಯಲ್ಲಿ ಬಂದಿರುವಂತದ್ದು ಇರ್ಬೋದು ಅಥವಾ ವೇಣುಗೋಪಾಲ್ ಅವರು ಇರ್ಬೋದು. ಸೊ ಎಲ್ಲರೂ ಕೂಡ ಮಾಹಿತಿಯನ್ನು ಮುಟ್ಟಿಸೋದು ಸೋನಿಯಾ ಗಾಂಧಿಗೆ. ಬಹುತೇಕ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು ತೆಗೆದುಕೊಳ್ತಾರೆ ಅನ್ನುವಂತ ಲೆಕ್ಕಾಚಾರವೂ ಕೂಡ ಇದೆ. ವೀಣಾ, ಎಸ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಮಾಹಿತಿಗಾಗಿ. ಇನ್ನು ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಆಪ್ತ ನಾಯಕರು, ಕಳೆದ ವಾರ ಮಹತ್ವದ ಸಭೆ ನಡೆಸಿರುವ ಸಿದ್ದು ಆಪ್ತ ಬಣ, ಮಾಜಿ ಸಚಿವ ಮಹಾದೇವಪ್ಪ ನಿವಾಸದಲ್ಲಿ ಸಿದ್ದು ಆಪ್ತರ ಸಭೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ನೀಡಬೇಕು ಅನ್ನೋದರ ಬಗ್ಗೆ ಚರ್ಚೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಈಗ ಆಪ್ತ ನಾಯಕರುಗಳು. ಕಳೆದ ವಾರ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಸಿದ್ದು ಆಪ್ತ ಬಣ. ಸಿದ್ದು ಯಾವ ನಿರ್ಧಾರಕ್ಕೆ ಬರ್ತಾರೆ? ಮಾಜಿ ಸಚಿವ ಮಹಾದೇವಪ್ಪ ನಿವಾಸದಲ್ಲಿ ಸಿದ್ದು ಆಪ್ತರ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ನೀಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಸಿದ್ದರಾಮಯ್ಯ ನಿರ್ಧಾರಕ್ಕೆ ಆಪ್ತ ಬೆಂಬಲಿಗರು ಏನಿದ್ದಾರೆ ಅವರು ತಮ್ಮ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತಹ ಒಂದು ನಿರ್ಧಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬರ್ತಾರೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತಹ ನಿರ್ಧಾರವನ್ನ ಆ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಕಳೆದ ವಾರ ನಡೆದಂತಹ ಸಭೆ ಇದು. ಸಿದ್ದು ಆಪ್ತ ಬೆಂಬಲಿಗರೇನಿದ್ದಾರೆ, ಆಪ್ತ ಬಣ ಏನಿದೆ, ಇವರು ನಡೆಸಿರುವಂತಹ ಒಂದು ಸಭೆ, ಮಾಜಿ ಸಚಿವ ಮಹಾದೇವಪ್ಪ ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಕಳೆದ ವಾರ ಸಿದ್ದು ಆಪ್ತ ಬಣ ಏನು ಮಹತ್ವದ ಸಭೆಯನ್ನು ನಡೆಸಿತು, ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆದದ್ದೇನು, ನಿರ್ಧಾರಕ್ಕೆ ಬಂದಿದ್ದು ಏನು? ವೀಣಾ, ವಾರದ ಹಿಂದೆ ಮಹಾದೇವಪ್ಪ ಅವರ ನಿವಾಸದಲ್ಲಿ ರಾತ್ರಿ ಸಭೆ ನಡೆದಿತ್ತು. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಕುಮಾರ್, ಅರವಿ ದೇಶಪಾಂಡೆ ಸೇರಿದಂತೆ ಮಹಾದೇವಪ್ಪ ಅವರು, ಕೃಷ್ಣ ಬೇಡೇಗೌಡ, ಎಂ ಬಿ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಆಪ್ತ ಬಣ ಏನಿತ್ತು ಆ ಬಣ ಒಂದು ಸಭೆಯನ್ನ ಸೇರಿತ್ತು. ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದ್ದಂತೂ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿ ಮುಂದುವರಿಬೇಕು, ಜೊತೆಗೆ ಸಿ ಎಲ್ ಪಿ ನಾಯಕರಾಗಿಯೂ ಕೂಡ ಅವರೇ ಇರಬೇಕು ಅಂತಂದ್ರೆ
ವಿಪಕ್ಷ ಸ್ಥಾನ ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಏನಿದೆ ಅದನ್ನ ಪ್ರತ್ಯೇಕಿಸಬಾರದು, ಅದಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಆ ಸಭೆಯಲ್ಲಿ ಬರಲಾಗಿತ್ತು. ಈ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾವೆಲ್ಲರೂ ಕೂಡ ಒತ್ತಾಯಿಸಬೇಕು, ಹಿರಿಯ ನಾಯಕರೆಲ್ಲರೂ ಕೂಡ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಯಾಕಂದ್ರೆ ಮೂಲ ಕಾಂಗ್ರೆಸ್ಸಿಗರು ಈ ಎರಡೂ ನಾಯಕ ಸ್ಥಾನಗಳೇನಿದೆ, ವಿಪಕ್ಷ ಸ್ಥಾನ ಮತ್ತೆ ಸಿಎಲ್ಪಿ ಸ್ಥಾನ, ಇದನ್ನ ಪ್ರತ್ಯೇಕಿಸಬೇಕು, ಮತ್ತೊಬ್ಬರಿಗೆ ಹಿರಿಯ ನಾಯಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಕೂಡ ಪರಮೇಶ್ವರ್ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿತಂತ್ರವಾಗಿ ಸಿದ್ದು ಬಣ ಈ ಒಂದು ಸ್ಟ್ರಾಟಜಿಯನ್ನ ಮಾಡಿತ್ತು. ಇವತ್ತೇನು ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದರೆ ಅವರ ಜೊತೆ ಅವರ ಆಪ್ತರು ಕೂಡ ದೆಹಲಿಯಲ್ಲಿ ಇದ್ದಾರೆ, ಕೃಷ್ಣ ಬೈರೇಗೌಡ ಸೇರಿದಂತೆ ಅವರು ಕೂಡ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಎಐಸಿಸಿ ನಾಯಕರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ. ಮಹದೇವಪ್ಪ ನಿವಾಸದಲ್ಲಿ ಕಳೆದ ವಾರ ಸಿದ್ದು ಆಪ್ತರ ಒಂದು ಸಭೆ ನಡೆದಿದೆ. ಕೆಪಿಸಿಸಿ ಸಾರಥ್ಯ ಯಾರಿಗೆ ನೀಡಬಹುದು ಅಥವಾ ನೀಡಬೇಕು ಅನ್ನೋದರ ಕುರಿತಾಗಿ ಇಲ್ಲಿ ಮಹತ್ವದ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಸಿದ್ದರಾಮಯ್ಯನವರ ನಿರ್ಧಾರ ಏನಿರುತ್ತೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ, ಅದನ್ನ ಬೆಂಬಲಿಸ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಸಿದ್ದು ಆಪ್ತ ಬಡ ಬಂದಿರುವಂಥದ್ದು. ಇನ್ನು ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು, ಯಾರಿಗೆ ಈ ಪಟ್ಟವನ್ನ ಕಟ್ಟಬೇಕು ಅನ್ನೋದರ ಕುರಿತಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಕಳೆದ ಒಂದು ಗಂಟೆಯಿಂದಲೂ ವೇಣುಗೋಪಾಲ್ ಅವರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಕೆಪಿಸಿಸಿ ಪಟ್ಟ ಕಟ್ಟಿದ್ರೆ ಒಳ್ಳೆಯದು, ಲಾಭ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ.